Hi friends, welcome to my channel. ನಾವು ತುಂಬ ಜನ ಹೇಳೋದು ಕೇಳ್ತಾ ಇರ್ತೀವಿ ಅಂದರೆ ಪಾದ ಉರಿ ಅಂತ ಹೇಳ್ತಾ ಇರ್ತಾರೆ ಅಂದರೆ ಪಾದ ಉರಿಯೋಕ್ಕೆ ತುಂಬ ರೀಸನ್ಸ್ ಇದೆ ಅದು ಡಯಾಬಿಟಿಸ್ ಆಗಿರ್ಬೋದು ಅಥವಾ ಡಿಫಿಷಿಯನ್ಸಿ ಅಂದರೆ ಡಿಫಿಷಿಯನ್ಸಿ ಆಫ್ ಥೈಮಿನ್ ವಿಟಮಿನ್ ಬಿ ತ್ರೀ ಡಿಫಿಷಿಯನ್ಸಿ ಇದ್ದರೆ ಮತ್ತು ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇದ್ದರೂ ಕೂಡ ಪಾದ ಉರಿ ಬರುತ್ತೆ ಮತ್ತು ಅದು ಒಂದೊಂದು ಸರಿ ನರ್ವಸ್ ಸಿಸ್ಟಮ್ಗೂ ರಿಲೇಟ್ ಆಗಿರುತ್ತೆ ಆಮೇಲೆ ಅಂದರೆ ಡಯಾಬಿಟೀಸ್ ಇರೋದ್ರಲ್ಲಿ ಮೇಯ್ನಾಗಿ ನಾವು ನೋಡ್ಬೋದು ಮತ್ತು ಅವರೇನಾದರೂ ಟಾಕ್ಸಿನ್ಸ್ಗೆ ಎಕ್ಸ್ಪೋಜರ್ ಆಗಿದ್ ಎಕ್ಸ್ಪೋಸ್ ಆಗಿದ್ದರೆ ಆಮೇಲೆ ಏನಾದರೂ ಡಿಸೀಸ್ಗೆ ರಿಲೇಟ್ ಆಗಿದ್ದರೂ ಕೂಡ ಪಾದ ಉರಿ ಕಂಡು ಬರುತ್ತೆ ಅವರಿಗೆ ಓಮ್ ರೆಮಿಡಿನ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಒಂದು ಕಷಾಯ ಹೇಳ್ಕೊಡ್ತೀನಿ ಮತ್ತು ಇನ್ನೊಂದು ಪ್ಯಾಕ್ ಅಂದರೆ ಪಾದಕ್ಕೆ ಪ್ಯಾಕ್ ಹಾಕ್ಕೊಳ್ಳೋದು ಹೇಗೆ ಅಂತ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ ಈಗ ಫಸ್ಟ್ ಕಷಾಯಕ್ಕೆ ಕಷಾಯ ಮಾಡೋಕ್ಕೆ ಏನೇನು ಬೇಕಂತ ಅಂದರೆ ಜೀರಿಗೆ ನಿಮಗೆ ಗೊತ್ತಿರೋ ಹಾಗೆ ಜೀರಿಗೆ ನಮ್ಮ ಬಾಡಿಗೆ ಕೂಲಿಂಗ್ ಎಫೆಕ್ಟ್ ನೀಡುತ್ತೆ ಸೊ ನಾನು ಜೀರಿಗೆನೇ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಕೆಂಪು ಕಲ್ಸಕ್ಕರೆ ನೀವು ಕೆಂಪು ಕಲ್ಸಕ್ಕರೆ ಯೂಸ್ ಮಾಡಿದರೆ ಒಳ್ಳೆಯದು ಮತ್ತು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜ ಅಂತ ಏನು ಹೇಳ್ತೀವೋ ಅದನ್ನು ತೊಗೊಳ್ತಾ ಇದ್ದೀನಿ ಇದು ಇನ್ನರ್ ಬಾಡಿ ಹೀಟ್ನ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದು ಮೂರು ಕೂಡ ಯೂಸ್ ಮಾಡಿ ಒಂದು ಕಷಾಯ ಹೇಳ್ಕೊಡ್ತಾ ಇದ್ದೀನಿ ಇದು ನೀವು ಒಂದು 10 ದಿನ ಯೂಸ್ ಮಾಡಿ ನೋಡಿದರೆ ನಿಮಗೆ ಅದರದ್ದು ಎಫೆಕ್ಟ್ ಗೊತ್ತಾಗುತ್ತೆ ಮತ್ತು ಇನ್ನೊಂದು ಪಾದಕ್ಕೆ ಪ್ಯಾಕ್ ಹಾಕ್ಕೊಳ್ತೀವಿ ಆ ಪ್ಯಾಕ್ಗೆ ಏನು ಬೇಕಂದರೆ ಹೆಸರು ಕಾಳು ಅಂದರೆ ಇದು ನೆನೆಸಿಟ್ಟಿರಬೇಕು ಒಂದು 2-3 ಸ್ಪೂನ್ ಯೂಸ್ ಮಾಡಿದರೂ ಸಾಕು ಮತ್ತು ಕರ್ಪೂರ ಕರ್ಪೂರ ಒಂದು 2 ಅಂದರೆ 1 ಸರಿಗೆ 2 ಕರ್ಪೂರ ಯೂಸ್ ಮಾಡಿದರೂ ಸಾಕು ಈಗ ಕಷಾಯ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಫಸ್ಟು ಪ್ಯಾನ್ನ ಬಿಸಿ ಮಾಡ್ಕೊಳ್ಬೇಕು ಈಗ ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೀನಿ ನಾನೊಂದು 2-3 ಸ್ಪೂನ್ ಹಾಕ್ತಾ ಇದ್ದೀನಿ ಅಂದರೆ ಕೊತ್ತಂಬರಿ ಬೀಜದಲ್ಲಿ ತುಂಬ ಪೋಷಕಾಂಶಗಳಿರುತ್ತೆ ಅಂದರೆ ಇದನ್ನು ನಮ್ಮ ಹಿರಿಯರು ತುಂಬ ದಿನನಿತ್ಯದ ಅಡುಗೆಯಲ್ಲಿ ತುಂಬ ಬಳಸ್ತಾ ಇದ್ರು ಇದು ಹಲವಾರು ರೋಗಗಳಿಗೆ ರಾಮಬಾಣವಿದ್ದಂತೆ ಮತ್ತು ಯಾವುದೇ ಚರ್ಮ ರೋಗವಿರಲಿ ಅದರಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದು ಇದರಲ್ಲಿ ವಿಟಮಿನ್ ಎ ಸಿ ಬೀಟಾ ಕೆರೋಟಿನ್ ಇದೆ ಅದರಿಂದ ಇದು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಮತ್ತು ಇದು ರಕ್ತದಲ್ಲಿ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡಿ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ ಹಾಗಾಗಿ ಡಯಾಬಿಟೀಸ್ ಬರೋದನ್ನ ತಡೆಗಟ್ಬೋದು ಈಗ ಜೀರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಜೀರಿಗೆನೂ ಕೂಡ ನಮ್ಮ ಬಾಡಿಗೆ ಕೂಲಿಂಗ್ ಎಫೆಕ್ಟ್ ನೀಡುತ್ತೆ ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡುತ್ತೆ ಮತ್ತು ಹಿಮೋಗ್ಲೋಬಿನ್ನ ಇನ್ಕ್ರೀಸ್ ಮಾಡುತ್ತೆ ಈಗ ನಾನು ಒಂದು ಗ್ಲಾಸ್ ವಾಟರ್ ಹಾಕ್ತಾ ಇದ್ದೀನಿ ನೋಡಿ ಈಗ ಧನ್ಯ ಮತ್ತು ಜೀರಿಗೆ ಪೌಡರ್ ರೆಡಿಯಾಗಿದೆ ಇದನ್ನು ಬೇಕಾದ್ರೆ ನೀವು ಒಂದೇ ಸರಿ ತುಂಬ ಪ್ರಿಪೇರ್ ಮಾಡಿ 8 ಬಾಕ್ಸಲ್ಲಿ ಇಟ್ಕೊಳ್ಬೋದು ಇಲ್ಲಾಂದರೆ ಅವಾಗ ಎಷ್ಟು ಬೇಕಷ್ಟೇ ಆವಾಗವಾಗ ಪ್ರಿಪೇರ್ ಮಾಡ್ಬೋದು ಈಗ ನಾನು ಒಬ್ಬರಿಗೆ ಮಾಡ್ತಿರೋದ್ರಿಂದ 1 ಗ್ಲಾಸ್ ವಾಟರ್ ಮತ್ತು 1 ಸ್ಪೂನ್ ಧನ್ಯ ಪೌಡರ್ ಮತ್ತು ಜೀರಿಗೆ ಪೌಡರ್ ಹಾಕ್ತಾ ಇದ್ದೀನಿ ಇದು ಕುದಿ ಬರೋ ತನಕ ನಾವು ಈಟ್ ಮಾಡಬೇಕು ನೋಡಿ ಈಗ ಇದು ಕುದಿ ಬರ್ತಾ ಇದೆ ಇಷ್ಟು ಬಂದರೆ ಸಾಕು ನೋಡಿ ಈಗ ಇದು ನಾನು ಫಿಲ್ಟರ್ ಮಾಡಿ ಇಟ್ಕೊಂಡಿರೋದು ಈಗ ಇದಕ್ಕೆ ಕಲ್ಸಕ್ಕರೆ ಆ್ಯಡ್ ಮಾಡಬೇಕು ಈಗ ನಾನು ಕೆಂಪು ಕಲ್ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ 1 ಗ್ಲಾಸ್ಗೆ ಇಷ್ಟು ಸಾಕು ಇದರಲ್ಲಿ ಕೆಂಪು ಕಲ್ಸಕ್ಕರೆಯಲ್ಲಿ B12 ವಿಟಮಿನ್ ಇದೆ ಮತ್ತು ಇನ್ನು ನಿಮಗೆ ಏನಾದರೂ ಗಂಟಲು ನೋವು ಅಥವಾ ಕೆಮ್ಮು ಏನಾದರೂ ಇದ್ದರೆ ಇದನ್ನ ಯೂಸ್ ಮಾಡೋದ್ರಿಂದ ಬೇಗ ರಿಲೀಫ್ ಕೊಡುತ್ತೆ ಮತ್ತು ಇದರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇನ್ಕ್ರೀಸ್ ಮಾಡುತ್ತೆ ಇದು ನಮ್ಮ ಬಾಡಿಗೆ ತುಂಬ ಕೂಲಿಂಗ್ ಎಫೆಕ್ಟ್ ಕೊಡೋದ್ರಿಂದ ಇದರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಈ ಥರ ಸ್ಟಿರ್ ಮಾಡಿ ನೋಡಿ ಈಗ ನಮ್ಮದು ಅಂದರೆ ಕಷಾಯ ರೆಡಿಯಾಗಿದೆ ಈಗ ಪ್ಯಾಕ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ನೆನೆಸಿಟ್ಟಿರೋ ಹೆಸರು ಕಾಳು ಬೇಕು ಒಂದು 2-3 ಸ್ಪೂನ್ ಯೂಸ್ ಮಾಡ್ಕೊಳ್ಳಿ ಮತ್ತು ಹೆಸರು ಕಾಳು ಮತ್ತು ಕರ್ಪೂರ ಅದಕ್ಕೊಂದು 2 ಕರ್ಪೂರ ಹಾಕಿದರೆ ಸಾಕು ನೋಡಿ ಈಗ ಹೆಸರು ಕಾಳ್ದು ಲೇಪ ರೆಡಿಯಾಗಿದೆ ಇದನ್ನು ನೀವು ಒಂದು 1/2 ಅವರ್ ಪ್ಯಾಕ್ ಹಾಕಿ ಬಿಟ್ಟು ಆಮೇಲೆ ವಾಶ್ ಮಾಡಿದರೆ ಸಾಕು ವಾರ್ಮ್ ವಾಟರಲ್ಲಿ ಅಥವಾ ಕೋಲ್ಡ್ ವಾಟರ್ನೂ ಕೂಡ ಯೂಸ್ ಮಾಡ್ಬೋದು ಮತ್ತು ನೋಡಿ ಕಷಾಯ ಮತ್ತು ಲೇಪನೂ ಕೂಡ ಯೂಸ್ ಮಾಡಿ ನೋಡಿ 10 ಡೇಸ್ ಯೂಸ್ ಮಾಡಿದರೆ ಸಾಕು ನಿಮಗೆ ಅದರದ್ದು ಎಫೆಕ್ಟ್ ಗೊತ್ತಾಗುತ್ತೆ
ಸೊ ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.